ನಮ್ಮ ಮಲೆನಾಡಿನ ತೋಟಗಳಲ್ಲಿ ಅಥವಾ ಒಂದು ಬೆಟ್ಟಗಳ ಮನೆಗಳ ತಪ್ಪಲುಗಳಲ್ಲಿ ಕಂಡು ಬರತಕ್ಕಂತಹ ಒಂದು ವಿಶಿಷ್ಟವಾದಂತಹ ಈ ಒಂದು ಪ್ರಭೇದ ಗಿಡ ಪ್ರಭೇದಗಳಲ್ಲಿ ಇದನ್ನು ಸಾಮಾನ್ಯವಾಗಿ ನಮ್ಮ ಸಣ್ಣದಾದಂತಹ ಮಗುವಿಗೆ ಅಥವಾ ಹುಟ್ಟಿದ ಮಗುವಿಗೆ ಕಣಿಯಾಗ್ತದೆ ಆ ಕಣಿಗೆ ಬಳಸುವಂತಹ ವೃಕ್ಷ ಸಾಮಾನ್ಯವಾಗಿ ಇದರ ಬೇರು ಹಾಗೂ ಕುಡಿಗಳನ್ನು ಆ ಮಗುವಿಗೆ ಸಾಮಾನ್ಯವಾಗಿ ಕಣಿಯಾದಾಗ ಅಂದರೆ ತಲೆಯ ಭಾಗದ ಮಧ್ಯದಲ್ಲಿ ಕೆಲವೊಮ್ಮೆ ಹೊಂಡಗಳಾಗ್ತದೆ ಅದರಿಂದ ಅವು ಹೆಚ್ಚು ಕೆಮ್ಮುತ್ತ ಹಾಗೂ ಅಳುವಿಕೆ ಅಂದರೆ ಹೆಚ್ಚು ಹೆಚ್ಚು ಅಳುತ್ತವೆ ಅಂತಹ ಸಂದರ್ಭಗಳಲ್ಲಿ ಇಂತಹ ಕಣಿ ಔಷಧಿಗಳನ್ನು ನಮ್ಮಲ್ಲಿಯ ಹಿರಿಯವರು ಇದನ್ನು ಕೊಡ್ತಾರೆ ಈ ಒಂದು ಕಣಿಯ ಔಷಧಿ ಹೇಳ್ತಕ್ಕಂಥದ್ದನ್ನು ಈ ವೃಕ್ಷ ಪ್ರಭೇದವನ್ನು ಬಳಸುವಾಗ ಇದನ್ನು ಸಾಕಷ್ಟು ನಮ್ಮ ಹಿಂದಿನ ತಲೆಮಾರಿನವರು ಹಿರಿಯರು ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿರುತ್ತಾರೆ ಈ ಬಳಸುವ ವಿಧಾನವು ಮುಖ್ಯವಾಗಿರುವುದು ಆದ್ದರಿಂದ ಇದನ್ನು ಪ್ರಾಜ್ಞರಿಂದ ಹಿರಿಯರಿಂದ ಸರಿಯಾದ ರೀತಿಯಲ್ಲಿ ಇದನ್ನು ಬಳಕೆ ಮಾಡುವ ವಿಧಾನವನ್ನು ಬಳಸಿಕೊಂಡು ಈ ಒಂದು ಕಣಿಯ ಔಷಧಿಯ ವೃಕ್ಷವನ್ನು ಬಳಸುವುದು ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ತೆರೆದಿಡ್ತೇನೆ ಇದನ್ನು ಸಾಮಾನ್ಯವಾಗಿ ನಂದಿಯ ವೃಕ್ಷ ಅಂತೇಳಿಯೂ ಕರೀತಾರೆ ಹಾಗಾಗಿ ಹೆಚ್ಚಾಗಿ ಇದು ಕಣಿಯ ಔಷಧಿ ಅಂತೇಳಿ ಕರೀತಾರೆ ನಮ್ಮ ಮಲೆನಾಡಿನಲ್ಲಿ ಇದನ್ನು ಕಣಿಯ ವೃಕ್ಷ ಅಂತೇಳಿ ಕರೆದಿದ್ದಾರೆ ಹಾಗಾಗಿ ಈ ವೃಕ್ಷವನ್ನು ಉಳಿಸಿ ಬೆಳೆಸೋಣ ನಿಸರ್ಗದ ಮಧ್ಯ ಅಪರೂಪವಾಗಿ ಕಂಡು ಬರತಕ್ಕಂತಹ ವೃಕ್ಷ ಪ್ರಭೇದ ಇದು ಮನುಷ್ಯನಿಗೆ ಉಪಯುಕ್ತವಾಗಿದ್ದು ಮಕ್ಕಳಿಗಂತೂ ತುಂಬ ಉಪಯುಕ್ತವಾಗಿರುವಂತಹ ವೃಕ್ಷ ಹಾಗಾಗಿ ಇದನ್ನು ಬೆಳೆಸಿ ಉಳಿಸೋಣ ಎಲ್ಲರಿಗೂ ಸಹ ಇನ್ನೊಮ್ಮೆ ಈ ಕಣಿಯ ಔಷಧಿಯ ಈ ವೃಕ್ಷ ಗಿಡಗಳ ಜೊತೆಯಲ್ಲಿ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಈ ಪ್ರಭೇದವನ್ನು ಕಾಪಾಡುವಲ್ಲಿ ಎಲ್ಲ ಅರಣ್ಯ ಇಲಾಖೆಗಳಿರಬಹುದು ನಮ್ಮ ಆಯುರ್ವೇದ ಸಸ್ಯ ಪ್ರಭೇದಗಳಿರುವ ಆಯುರ್ವೇದದ ಬೇರೆ ಬೇರೆ ಒಂದು ಸಂಘಟನೆಗಳಿರ್ಬೋದು ಅವರೆಲ್ಲರೂ ಸಹ ಇದನ್ನು ಉಳಿಸಿ ಬೆಳೆಸುವಲ್ಲಿ ಅವರ ಒಂದು ಶ್ರಮ ಉಳಿತಾಗಲಿ ಹೇಳುತ್ತಾ ಈ ವೃಕ್ಷ ಪ್ರಭೇದವನ್ನು ಪರಿಚಯಿಸಿ ಇಲ್ಲಿಂದ ವಿರಮಿಸುತ್ತೇನೆ ನಮಸ್ಕಾರ